रामनगर हदियरेद बालकन अपहरण सुकंत्य किडनैप केस के रोचक ट्विस्ट इदे इवत्तिन समग्र इंपैक्ट कनकपुर किडनैप कहानी अब्बब्बा एंतेंत चालाकिगळु इर्तारे नोडि ಬಾಯಿಗೆ ಬಟ್ಟೆ ತುರುಕಿಕೊಂಡು ಅಮಾಯಕನಂತೆ ಬೆತ್ತಲೆ ಫೋಟೋಗೆ ಫೋಸ್ ಕೊಟ್ಟ ಈ ಚೋಟುದ್ದ ಹುಡುಗನ ಮಾರುದ್ದ ಪ್ಲಾನ್ ಕೇಳಿದ್ರೆ ಖಂಡಿತ ನೀವು ಶಾಕ್ ಆಗ್ತೀರಾ. ನೀವು ನೋಡ್ತಿರೋ ಈ ಹದಿಹರೆಯದ ಬಾಲಕ ಓದಿನ ಕಾಟ ತಪ್ಪಿಸಿಕೊಳ್ಳಲು ಹಾಗೂ ಹಣಕ್ಕಾಗಿ ಆತನೇ ಅಪಹರಣದ ನಾಟಕ ಆಡಿದ್ದ ಎಂಬುದು ಪೊಲೀಸರ ತನಿಖೆಯಿಂದ ಇದೀಗ ಬೆಳಕಿಗೆ ಬಂದಿದೆ. ಇನ್ನು ತಿರುಪತಿಯಲ್ಲಿ ಬಾಲಕನನ್ನ ಪತ್ತೆ ಹಚ್ಚಿದ ಪೊಲೀಸರು ಕರೆ ತಂದು ಬಾಲಕನನ್ನ ಪೋಷಕರಿಗೆ ಒಪ್ಪಿಸಿದ್ದಾರೆ. ಕೆಲವೇ ಕೆಲ ದಿನಗಳ ಹಿಂದಷ್ಟೇ ಕನಕಪುರದ ಬಟ್ಟೆ ಅಂಗಡಿ ಮಾಲೀಕ ಮನೋಹರ್ ಮಗನಾದ ಈ 15 ವರ್ಷದ ಸರ್ವೇಶ್ ಅಪಹರಣವಾಗಿದ್ದಾನೆ ಎಂದು ದೂರೊಂದು ದಾಖಲಾಗಿತ್ತು. ಅಲ್ಲದೆ ಬಿಡುಗಡೆಗೆ 5 ಲಕ್ಷ ರೂಪಾಯಿ ಬೇಡಿಕೆ ಇಡಲಾಗಿತ್ತು. ಸಾಲದೆಂಬಂತೆ ಬಾಲಕ ಶೌಚಾಲಯ ಒಂದರಲ್ಲಿ ಬಂಧಿತನಾಗಿರುವ ಫೋಟೋ ಕೂಡ ರಿಲೀಸ್ ಆಗಿತ್ತು. ಇನ್ನು ಪ್ರಕರಣದ ಗಂಭೀರತೆ ಅರಿತು ಬಾಲಕನ ಮೊಬೈಲ್ ಟ್ರೇಸ್ ಮಾಡಿದ ಪೊಲೀಸರಿಗೆ ಆತ ತಿರುಪತಿಯಲ್ಲಿ ಸಿಕ್ಕಿಬಿದ್ದಿದ್ದಾನೆ. ಅಲ್ಲಿ ಹೋಗಿ ಹಿಡಿದು ವಿಚಾರಿಸಿದಾಗ ಬಾಲಕ ನೀಡಿದ ಉತ್ತರಕ್ಕೆ ಕ್ಷಣಕಾಲ ಪೊಲೀಸರು ದಂಗಾಗಿದ್ದಾರೆ. ಓದು ಎಂದು ಅಪ್ಪ ಅಮ್ಮ ಹೇರುತ್ತಿದ್ದ ಒತ್ತಡದಿಂದ ಪಾರಾಗಲು ಹಾಗೂ ಸುಲಭವಾಗಿ ಖರ್ಚಿಗೆ ಹಣ ಸಂಪಾದಿಸಲು ಬಾಲಕನೇ ಅಪಹರಣದ ನಾಟಕ ಆಡಿದ್ದು ಬೆಳಕಿಗೆ ಬಂದಿದೆ. ತಿರುಪತಿಗೆ ತೆರಳಿ ಅಲ್ಲಿ ಶೌಚಾಲಯದಲ್ಲಿ ತನ್ನನ್ನೇ ತಾನು ಹಗ್ಗದಲ್ಲಿ ಕಟ್ಟಿಕೊಂಡು ಅದರ ಫೋಟೋ ಹಿಡಿದು ಪೋಷಕರಿಗೆ ಕಳುಹಿಸಿದ್ದಾನೆ ಈ ಚಾಲಾಕಿ ಬಾಲಕ. ಇನ್ನು ಬಾಲಕ ಅಪ್ರಾಪ್ತ ವಯಸ್ಕನಾದ ಕಾರಣ ಹಾಗಿದ್ದು ಆಗಿ ಹೋಯಿತು ಎಂದು ತಿಳಿ ಹೇಳಿ ಬಾಲಕನನ್ನು ಪೋಷಕರಿಗೆ ಒಪ್ಪಿಸಿ ಪೊಲೀಸರು ಸದ್ಯಕ್ಕೆ ಕೈ ತೊಳೆದುಕೊಂಡಿದ್ದಾರೆ.